ಎಸ್ ಇನ್ ಮುಂದಿನ ಸುದ್ದಿ, ತೆಲುಗಿನ ಮಾಸ್ ಸಿನಿಮಾಗಳ ಮೂಲಕ ಹೆಸರು ಮಾಡಿರುವ ನಟ ರವಿತೇಜ ಅವರು ದೇಶಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಆದರೆ ಅವರು ತಮ್ಮ ಹೊಸ ಸಿನಿಮಾ ಟೈಗರ್ ನಾಗೇಶ್ವರ ರಾವ್ ಸಿನಿಮಾ ಬಿಡುಗಡೆ ವೇಳೆ ಕನ್ನಡಿಗ ಕರ್ನಾಟಕದ ರಾಕಿ ಬಾಯ್ ಯಶ್ ಅವರಿಗೆ ಅವಮಾನ ಮಾಡಿದ್ದಾರೆ, ಯಶ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ನಾನು ಕೂಡ ಇಂಟರ್ವ್ಯೂವನ್ನು ನೋಡಿದೆ, ನ್ಯಾಷನಲ್ ಚಾನಲ್ ಒಂದಕ್ಕೆ ಕೊಟ್ಟಂಥ ಇಂಟರ್ವ್ಯೂ. ಅದರಲ್ಲಿ ಆ್ಯಂಕರು ರವಿತೇಜ ಕೇಳ್ತಾರೆ ಒಂದಷ್ಟು ಸೌತ್ ಇಂಡಿಯಾ ಹೀರೋಗಳ ಬಗ್ಗೆ, ಮತ್ತೊಬ್ಬರ ಬಗ್ಗೆ, ಎಲ್ಲರ ಬಗ್ಗೆ ಅದ್ಭುತವಾಗಿ ಹೇಳ್ಕೊಬರೋರು. ಯಶ್ ಬಗ್ಗೆ ಕೇಳಿದ ತಕ್ಷಣ ಒಂಥರ ಹಗುರವಾಗಿ ಮಾತಾಡ್ತಾರೆ. ರವಿತೇಜ ಅವರು ಯಶ್ ಫ್ಯಾನ್ಸ್, ರವಿತೇಜ ಅವರ ಮಾತನ್ನು ಯಶ್ ಫ್ಯಾನ್ಸ್ ಒಪ್ಪಿಲ್ಲ. ಏನಂದರೆ ಪ್ರಭಾಸ್, ರಾಮಚರಣ್, ರಾಜಮೌಳಿ, ಯಶ್, ದಳಪತಿ ವಿಜಯ್ ಅವರಿಂದ ನೀವೇನು ಕದಿಯುತ್ತೀರಿ ಎಂದು ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಉತ್ತರಿಸಿದ ರವಿತೇಜ ಅವರು, ಪ್ರಭಾಸ್ ಅವರಿಂದ ಅಪಿಯರೆನ್ಸು, ರಾಮಚರಣ್ ಅವರಿಂದ ಡ್ಯಾನ್ಸು, ರಾಜಮೌಳಿ ಅವರಿಂದ ವಿಷನ್ನು, ವಿಜಯ್ ಅವರಿಂದ ಡ್ಯಾನ್ಸ್ ಕದ್ದಿದ್ದೇನೆ ಅಂದರು. ಯಶ್ ಅವರನ್ನು ನಾನು KGF ಸಿನಿಮಾದಲ್ಲಿ ಮಾತ್ರ ನೋಡಿದ್ದೆ, ಅಂಥ ಸಿನಿಮಾಗಳು ಅವರ ಅದೃಷ್ಟ ಮಾಡಿರ್ಬೇಕಂತ ಸಿನಿಮಾ ಸಿಗೋಕ್ಕೆ ಅಂತ ಒಂದು ರೀತಿ ಲಘುವಾಗಿ ಮಾತಾಡೋರೆ ರವಿತೇಜ ಅವರೇ. ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋಕ್ಕೆ ಮೊದಲು 16 ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಮರಿಬಾರದು. ರಾಜ್ಕುಮಾರ್ ಅವರ ನಂತರದಲ್ಲಿ ಕನ್ನಡ ಚಿತ್ರರಂಗವನ್ನು ವಿಶ್ವಮಟ್ಟದಲ್ಲಿ ತಿರುಗಿ ನೋಡಂಗೆ ಮಾಡಿದವರು ಯಶ್. KGF 1 ಬಂದಾಗಲೇ ಗೊತ್ತಾಯಿತು, ಬೇರೆ ಬೇರೆ ರಾಜ್ಯಗಳಿಂದ ಪತ್ರಕರ್ತರೆಲ್ಲ ಬಂದು ಕೂತ್ಕೊಂಡ್ರು, ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಅಟ್ ಎ ಟೈಮ್ ಟ್ರೈಲರ್ ರಿಲೀಸ್ ಆಯಿತು. KGF ಮಾಡಿದ ಹವಾ ಏನಂತ ಅವ್ರಿಗೆ ಗೊತ್ತು. ಯಶ್ಶಿಂದಲೂ KGF ಇಂದ ಯಶ್ ಅಲ್ಲ, ಯಶ್ ತಾವು ಯಶ್ ಅನ್ನೋದನ್ನ ಮೊದಲೇ ಪ್ರೂವ್ ಮಾಡ್ಕೊಂಡಿದ್ದು. ಹೀಗಾಗಿ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಇಡೀ ದೇಶ, ಇಡೀ ವಿಶ್ವ ಮಾಡಿದವರು. ಈಗ ಅಷ್ಟು ಹಗುರವಾಗಿ ಮಾತಾಡೋದಲ್ಲ, ಯಶ್ ಬಗ್ಗೆ ರವಿತೇಜ ಅವ್ರಿಗಿಂತ ಅದೆಷ್ಟೋ ಸೀನಿಯರ್ ನಟ ನಟಿಯರು ಅವರನ್ನು ಹಾಡು ಹೊಗಳಿದ್ದಾರೆ, ರಾಕಿ ಬಾಯ್ ಅಂತ ಶ್ಲಾಘಿಸಿದ್ದಾರೆ. ರವಿತೇಜ ಅವ್ರ ಬಗ್ಗೆ ಗೌರವ ಇದೆ, ರವಿತೇಜ ಅವ್ರ ಸಿನಿಮಾಗಳನ್ನ ಕನ್ನಡಿಗರು ನೋಡ್ತಾರೆ. ಆದರೆ ಕನ್ನಡದ ಒಬ್ಬ ಪ್ರತಿಭಾವಂತ ನಟನ ಬಗ್ಗೆ ಹಗುರವಾಗಿ ಮಾತಾಡಿದ್ದು ಸರಿಯಲ್ಲ ಅಂತ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ನೀವು ನೋಡಿ ಒಂದು ಸಲ ಇಂಟರ್ವ್ಯೂ, ಸಣ್ಣ ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿದ್ದಾರೆ ವಿತಿನ್ 2 ಮಿನಿಟ್ಸ್ ಆ ಥರ. ಅದನ್ನೊಂದು ಸಲ ನೋಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ.